ಈ ನಾಲ್ಕನೇ ಮಾಡ್ಯೂಲ್ಗೆ ಸ್ವಾಗತ ಈ ಮಾಡ್ಯೂಲ್ನಲ್ಲಿ ಡ್ಯಾಂಪ್ಡ್ ಆಸಿಲೇಟರ್ನಿಂದ ಬರುವ ಕೆಲವು ಸಮಸ್ಯೆಗಳನ್ನು ಪ್ರಯತ್ನಿಸೋಣ ಹಾಗಾಗಿ ನಾವು ಸಮಸ್ಯೆಗಳನ್ನು ನೋಡುವ ಮೊದಲು ಬೇಗನೆ ರಿವ್ಯೂ ಮಾಡೋಣ ಆದ್ದರಿಂದ ಎಂದಿನಂತೆ ನಾವು ಇಲ್ಲಿ ಚಲನೆಯ ಸಮೀಕರಣಗಳೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ಮತ್ತು ನಿಮಗೆ ನೆನಪಿಸಲು ಗಾಮಾ ಎಂಬುದು ಡಿಸಿಪೇಷನ್ ಕೋಎಫಿಶಿಯಂಟ್ ಮತ್ತು ಎಸ್ ಎಂಬುದು ಸ್ಟಿಫ್ನೆಸ್ ಕಾನ್ಸ್ಟಾಂಟ್ ಆಗಿದೆ ಮತ್ತು ಸಾಮಾನ್ಯವಾಗಿ ನೀವು ಇದಕ್ಕಾಗಿ ಪರಿಹಾರಗಳನ್ನು ಪಡೆಯಬಹುದು ನಾವು ಅದನ್ನು ಮಾಡುವ ಕೊನೆಯ ತ್ರೀ ಮಾಡ್ಯೂಲ್ಗಳನ್ನು ಮಾಡಿದ್ದೇವೆ ಇಲ್ಲಿ ಸಾಮಾನ್ಯ ಪರಿಹಾರ ಇದೆ ಮತ್ತು ಅಗತ್ಯವಿರುವ ಇತರ ವಿಷಯಗಳಿಗೆ ಡ್ಯಾಂಪ್ಡ್ ಆಸಿಲೇಟರ್ನ ಫ್ರೀಕ್ವೆನ್ಸಿಯಾಗಿರುವ ಈ ಒಮೇಗಾ ಒಂದು ಮತ್ತು ವಾಸ್ತವವಾಗಿ ಈ ಕ್ವಾಂಟಿಟಿ ಒಮೇಗಾ ಜೀರೋ ಸ್ಕ್ವೇರ್ ಆಗಿದೆ ಇದು ಅನ್ಡ್ಯಾಂಪ್ಡ್ ಆಸಿಲೇಟರ್ ನೈಸರ್ಗಿಕ ಫ್ರೀಕ್ವೆನ್ಸಿಯಾಗಿದೆ ಹಾಗಾಗಿ ಇದನ್ನು ಒಮೇಗಾ ಜೀರೋ ಸ್ಕ್ವೇರ್ ಮೈನಸ್ ಗಾಮಾ ಸ್ಕ್ವೇರ್ ಬೈ ಫೋರ್ ಎಂ ಸ್ಕ್ವೇರ್ ಎಂದು ಬರೆಯಬಹುದು ಮತ್ತು ಕ್ಯೂ ಫ್ಯಾಕ್ಟ್ ಅಥವಾ ಎಂಒಮೇಗಾ ಜೀರೋ ಬೈಗಾಮಾ ಆಗಿರುವ ಕ್ಯೂ ವ್ಯಾಲ್ಯೂ ಬಗ್ಗೆ ಕಲಿತಿದ್ದೇವೆ ಆದ್ದರಿಂದ ಇದು ಅಂದಾಜು ಮೌಲ್ಯವಾಗಿದ್ದು ಇದು ಡಿಸಿಪೇಷನ್ ಚಿಕ್ಕದಾಗಿರುವಾಗ ಮಾನ್ಯವಾಗಿರುತ್ತದೆ ಆದ್ದರಿಂದ ಹಿನ್ನೆಲೆಯೊಂದಿಗೆ ನಾವು ಮೊದಲ ಸಮಸ್ಯೆಗೆ ಬೇಗನೆ ಹೋಗೋಣ ಮೊದಲ ಸಮಸ್ಯೆ ಬಹಳ ಸರಳವಾದದ್ದು ಡ್ಯಾಂಪ್ಡ್ ಹಾರ್ಮೋನಿಕ್ ಆಸಿಲೇಟರ್ಗೆ ಒಮೇಗಾ ಜೀರೋ ಸ್ಕ್ವೇರ್ ಮೈನಸ್ ಒಮೆಗಾ ಒನ್ ಸ್ಕ್ವೇರ್ ಎನ್ನುವುದು ಈ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಟೆನ್ ಪವರ್ ಮೈನಸ್ ಸಿಕ್ಸ್ ಮಲ್ಟಿಪ್ಲೈ ಬೈ ಒಮೆಗಾ ಜೀರೋ ಸ್ಕ್ವೇರ್ ಅನ್ನು ನಮಗೆ ನೀಡಲಾಗಿದೆ ನಾವು ಕ್ಯೂ ಪ್ಯಾಕ್ ಅನ್ನು ಕಂಡುಹಿಡಿಯಬೇಕು ಪರಿಹರಿಸಲು ನಮಗೆ ಸೂತ್ರ ಬೇಕು ಅದನ್ನು ಇಲ್ಲಿ ನೀಡಲಾಗಿದೆ ಮತ್ತು ನಾವು ಈ ಸಮೀಕರಣವನ್ನು ತೆಗೆದುಕೊಂಡು ಮರುಹೊಂದಿಸುತ್ತೇವೆ ಒಮೇಗಾ ಜೀರೋ ಸ್ಕ್ವೇರ್ ಮೈನಸ್ ಒಮೆಗಾ ಒನ್ ಸ್ಕ್ವೇರ್ ಇದು ಗಾಮಾ ಸ್ಕ್ವೇರ್ ಬೈ ಫೋರ್ ಎಂಗೆ ಸಮಾನವಾಗಿರುತ್ತದೆ ಮತ್ತು ಇಲ್ಲಿ ಈ ಕ್ವಾಂಟಿಟಿ ಕೇವಲ ಟೆನ್ ಪವರ್ ಮೈನಸ್ ಸಿಕ್ಸ್ ಇಂಟು ಒಮೆಗಾ ಜೀರೋ ಸ್ಕ್ವೇರ್ ಗೆ ಸಮಾನವಾಗಿರುತ್ತದೆ ಅದು ಗಾಮಾ ಸ್ಕ್ವೇರ್ ಬೈ ಫೋರ್ ಎಂ ಸ್ಕ್ವೇರ್ ಆಗಿದೆ ಹಾಗಾಗಿ ನಾನು ಒಮೆಗಾ ಜೀರೋ ಸ್ಕ್ವೇರ್ ಅನ್ನು ಇಲ್ಲಿಗೆ ತಂದರೆ ನಾನು ಪಡೆಯುತ್ತೇನೆ ಗಾಮಾ ಸ್ಕ್ವೇರ್ ಬೈ ಫೋರ್ ಎಂ ಸ್ಕ್ವೇರ್ ಒಮೆಗಾ ಜೀರೋ ಸ್ಕ್ವೇರ್ ಈ e 10 ಟು ಟೆನ್ ಪವರ್ ಮೈನಸ್ ಸಿಕ್ಸ್ ಆದ್ದರಿಂದ ಇಲ್ಲಿರುವ ಕ್ವಾಂಟಿಟಿ ಒನ್ ಓವರ್ ಫೋರ್ ಆಗಿದೆ ಮತ್ತು ಇದು ಕೇವಲ ಕ್ಯೂ ಸ್ಕ್ವೇರ್ ಛೇದ ಆಗಿರುತ್ತದೆ ಆದ್ದರಿಂದ ಕ್ಯೂ ಸ್ಕ್ವೇರ್ ಒನ್ ಬೈ ಫೋರ್ ಇಂಟು ಟೆನ್ ಪವರ್ ಮೈನಸ್ ಸಿಕ್ಸ್ಗೆ ಸಮನಾಗಿರುತ್ತದೆ ಇದು ಟೆನ್ ಪವರ್ ಮೈನಸ್ ಸಿಕ್ಸ್ ಇದು ಮತ್ತೆ ಟೆನ್ ಪವರ್ ಸಿಕ್ಸ್ ಡಿವೈಡೆಡ್ ಬೈ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಕ್ಯೂ ಫ್ಯಾಕ್ಟರ್ ಟೆನ್ ಪವರ್ 3 ಡಿವೈಡೆಡ್ ಬೈ ಫೋರ್ ಅದು ಒಂದು ಸಾವಿರ ಡಿವೈಡೆಡ್ ಬೈ ನಾಲ್ಕು ಇದು ಇನ್ನೂರ ಐವತ್ತಕ್ಕೆ ಸಮಾನವಾಗಿರುತ್ತದೆ ಮತ್ತು ಕ್ಯೂ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಎಂದು ನೆನಪಿಡಿ ಆದ್ದರಿಂದ ಇದು ಎರಡು ಶಕ್ತಿಗಳ ಅನುಪಾತವಾಗಿದೆ ಆದ್ದರಿಂದ ಇದು ಯಾವುದೇ ಆಯಾಮಗಳನ್ನು ಹೊಂದಿಲ್ಲ ಅಥವಾ ಯಾವುದೇ ಘಟಕಗಳನ್ನು ಹೊಂದಿಲ್ಲ ಎರಡನೇ ಪ್ರಶ್ನೆ ಡ್ಯಾಂಪ್ಡ್ ಆಸಿಲೇಟರ್ನ ಆಂಪ್ಲಿ ಆಸಿಲೇಟರಿ ಸೈಕಲ್ನಲ್ಲಿ ಐದು ಪ್ರತಿಶತದಷ್ಟು ಇಳಿಕೆಯಾಗಿದೆ ಪ್ರತಿ ಸೈಕಲ್ನಲ್ಲಿ ಕಳೆದು ಹೋದ ಆಸಿಲೇಟರ್ನ ಮೆಕ್ಯಾನಿಕಲ್ ಎನರ್ಜಿ ಶೇಕಡಾವಾರು ಅನ್ನು ಹುಡುಕಿ ಆದ್ದರಿಂದ ನಮ್ಮ ಉದ್ದೇಶಗಳಿಗಾಗಿ ಶಕ್ತಿಯು ಆಂಪ್ಲಿಟ್ಯೂಡ್ ಕೇವಲ ಸ್ಕ್ವೇರ್ ಅನ್ನು ಮಾತ್ರ ಹೊಂದಿದೆ ಎಂಬುದನ್ನು ನೆನಪಿಡಿ ಈ ಸಮಸ್ಯೆಯನ್ನು ಪರಿಹರಿಸಲು ನಮಗೆ ಬೇಕಾಗಿರುವುದು ಒಂದು ರಿಂದ ಸೊನ್ನೆಯ ಅನುಪಾತ ಈ ಪವರ್ ಡೆಲ್ಟಾ ಆದ್ದರಿಂದ ನೀವು ನೆನಪಿಸಿಕೊಳ್ಳುತ್ತೀರಿ ಎಂದು ಭಾವಿಸುತ್ತೇವೆ ನಾವು ಹೊಂದಿದ್ದ ಡೆಲ್ಟಾದ ವ್ಯಾಖ್ಯಾನ ಗಾಮಾ ಟೌ ಪ್ರೈಮ್ ಎರಡು ಎಂ ನಿಂದ ಭಾಗಿಸಲಾಗುತ್ತದೆ ಅಲ್ಲಿ ಟೌ ಪ್ರೈಮ್ ಡ್ಯಾಂಪ್ಡ್ ಆಸಿಲೇಟರ್ ಟೈಮ್ ಪೀರಿಯಡ್ ಈಗ ಒಂದು ಸೊನ್ನೆಯು ಡ್ಯಾಂಪ್ಡ್ ಆಸಿಲೇಟರ್ ಆರಂಭಿಕ ಆಂಪ್ಲಿಟ್ಯೂಡ್ ಆಗಿದೆ ಮತ್ತು ಇಲ್ಲಿರುವ ಸ್ಟೇಟ್ಮೆಂಟ್ ಒಂದು ಅವಧಿಯ ನಂತರ ಅದು ಐದು ಪ್ರತಿಶತದಷ್ಟು ಕಡಿಮೆಯಾಗುತ್ತದೆ ಈ ಸಂದರ್ಭದಲ್ಲಿ ಎ ಒಂದು ಕೇವಲ ಈಕ್ವಲ್ ಟು ಪಾಯಿಂಟ್ ನೈನ್ ಫೈವ್ ಎ ಜೀರೋಗೆ ಸಮಾನವಾಗಿರುತ್ತದೆ ಮತ್ತು ಅದು ಈ ಪವರ್ ಡೆಲ್ಟಾಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಎ ಜೀರೋ ಮತ್ತು ಎ ಜೀರೋ ಕ್ಯಾನ್ಸಲ್ ಆಗುತ್ತದೆ ಮತ್ತು ಈ ಪವರ್ ಮೈನಸ್ ಡೆಲ್ಟಾ ಇದು ಪಾಯಿಂಟ್ ನೈನ್ ಫೈವ್ಗೆ ಸಮಾನವಾಗಿರುತ್ತದೆ ಎರಡೂ ಬದಿಗಳಲ್ಲಿ ಲಾಗರಿದಂ ತೆಗೆದುಕೊಳ್ಳಿ ನಾವು ಜೀರೋ ಪಾಯಿಂಟ್ ಜೀರೋ ಫೈವ್ ಗೆ ಸಮನಾದ ಡೆಲ್ಟಾವನ್ನು ಪಡೆಯುತ್ತೇವೆ ನೀವು ಇದನ್ನು ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕಾಚಾರ ಮಾಡಬಹುದು ಮತ್ತು ಇದನ್ನು ಡೆಲ್ಟಾದ ಮೌಲ್ಯ ಎಂದು ಪರಿಶೀಲಿಸಬಹುದು ಈಗ ನಮಗೆ ಒಂದು ತಿಳಿದಿದೆ ಡೆಲ್ಟಾದ ಮೌಲ್ಯವು ಯಾವುದೆಂದು ಇದರರ್ಥ ಇದು ಜೀರೋ ಪಾಯಿಂಟ್ ಜೀರೋ ಫೈವ್ ಒನ್ ಗೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಟೌ ಪ್ರೈಮ್ ಇದು ಟು ಪೈ ಬೈ ಒಮೆಗಾ ಗೆ ಸಮಾನವಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಮತ್ತು ಎಂದಿನಂತೆ ನಾವು ಡ್ಯಾಂಪಿಂಗ್ ಸಾಕಷ್ಟು ಚಿಕ್ಕದಾಗಿದೆ ಎಂದು ಭಾವಿಸಲು ನಮಗೆ ನೀಡಲಾಗಿದೆ ಇದರಿಂದಾಗಿ ಇದು ಸುಮಾರು ಫೈಗೆ ಒಮೆಗಾ ಸೊನ್ನೆಗೆ ಸಮಾನವಾಗಿರುತ್ತದೆ ಈಗ ನಾನು ಡೆಲ್ಟಾ ಐ ಈ ಮೌಲ್ಯವನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಡೆಲ್ಟಾವು ಗಾಮಾ ಬೈ ಟು ಎಂ ಇಂಟು ಟು ಪೈ ಬೈ ಒಮೆಗಾ ಜೀರೋ ಟೂಗೆ ಸಮಾನವಾಗಿರುತ್ತದೆ ಮತ್ತು ಎರಡು ಕ್ಯಾನ್ಸಲ್ ಆಗುತ್ತದೆ ನಾನು ಪೈ ಇಂಟು ಗಾಮಾ ಬೈ ಎಂ ಒಮೇಗಾ ಜೀರೋ ಪಡೆಯುತ್ತೇನೆ ಆದ್ದರಿಂದ ಇಲ್ಲಿ ಡೆಲ್ಟಾ ಈಕ್ವಲ್ ಟು ಪೈ ಇಂಟು ಪೈ ಡಿವೈಡೆಡ್ ಬೈ ಕ್ಯೂ ಎಂದು ಹೇಳುತ್ತದೆ ಆದ್ದರಿಂದ ಎಂ ಒಮೇಗಾ ಜೀರೋ ಬೈ ಗಾಮಾ ಕ್ಯೂ ಫ್ಯಾಕ್ಟರ್ ಎಂದು ನೆನಪಿಸಿಕೊಳ್ಳಬಹುದು ಈ ರಿಂದ ನಾನು ಈ ಸಮೀಕರಣವನ್ನು ಕ್ಯೂ ಡೆಲ್ಟಾಕ್ಕೆ ಸಮನಾಗಿ ಮತ್ತೆ ಬರೆಯಬಹುದು ಕ್ಯೂ ಶಕ್ತಿಗೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಸಂಗ್ರಹಿಸಲಾದ ಒಂದು ಸೈಕಲ್ನಲ್ಲಿ ಕಳೆದು ಹೋದ ಶಕ್ತಿಯಿಂದ ಭಾಗಿಸಲಾಗಿದೆ ಆದ್ದರಿಂದ ನಾವು ಇದರಲ್ಲಿ ಆಸಕ್ತಿ ಹೊಂದಿದ್ದೇವೆ ಈ ಪವರ್ ಅನ್ನು ಪ್ರತಿ ಸೈಕಲ್ ಕಳೆದುಕೊಂಡಿದೆ ಮತ್ತು ಇದು ಡೆಲ್ಟಾದಿಂದ ಹೈಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ಶಕ್ತಿ ಸಂಗ್ರಹಿಸಲಾಗಿದೆ ಆರಂಭದಲ್ಲಿ ಇದು ಈ ಜೀರೋ ಮತ್ತು ಕಳೆದ ಶಕ್ತಿ ಅದರಲ್ಲಿ ಕೆಲವು ಫ್ಯಾಕ್ಷನ್ ಅನ್ನು ನಾನು ಕ್ಯೂ ಈ ಜೀರೋ ಎಂದು ಕರೆಯುತ್ತೇನೆ ಆದ್ದರಿಂದ ಈ ಸ್ಥಳದಲ್ಲಿ ನಾನು ಮಾಡಬೇಕಾಗಿರುವುದು ಈ ಸಮೀಕರಣದಲ್ಲಿ ಪ್ಲಗ್ರೀನ್ ಮಾಡಬೇಕು ಈ ಜೀರೋ ಮತ್ತು ಕ್ಯೂ ಟೈಮ್ಸ್ ಈ ಜೀರೋ ಎರಡು ನಾನು ಅದನ್ನು ಮಾಡಿದರೆ ನನಗೆ ಈ ಕೆಳಗಿನವುಗಳನ್ನು ಪಡೆಯುತ್ತೇನೆ ಇದು ಮತ್ತೆ ಈ ಜೀರೋ ಮತ್ತು ಈ ಜೀರೋ ಕ್ಯಾನ್ಸಲ್ ಆಗುತ್ತದೆ ಎಂದು ಸೂಚಿಸುತ್ತದೆ ಮತ್ತು ಕ್ಯೂ ಡೆಲ್ಟಾ ಬೈ ಪೈಗೆ ಸಮಾನವಾಗಿರುತ್ತದೆ ಎಂದು ಅದು ನನಗೆ ಹೇಳುತ್ತದೆ ನಾನು ಡೆಲ್ಟಾ ಮೌಲ್ಯವನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಾನು ಕ್ಯೂ ನ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಡೆಲ್ಟಾ ಜೀರೋ ಪಾಯಿಂಟ್ ಜೀರೋ ಪೈ ಒನ್ ಡಿವೈಡೆಡ್ ಬೈ ಪೈ ಆಗಿದೆ ಇದು ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಆದ್ದರಿಂದ ಇದು ಜೀರೋ ಪಾಯಿಂಟ್ ಜೀರೋ ಜೀರೋ ಏಯ್ಟ್ ಒನ್ ಆಗಿರುವ ಸಂಖ್ಯೆಯನ್ನು ನೀಡುತ್ತದೆ ಆದ್ದರಿಂದ ಇದು ಪ್ರತಿ ಸೈಕಲ್ಗೆ ನಷ್ಟವಾಗುವ ಶಕ್ತಿಯ ಸುಮಾರು ಎಂಟು ರಷ್ಟು ಎಂದು ಸೂಚಿಸುತ್ತದೆ ಆದ್ದರಿಂದ ಇದು ಈ ಪ್ರಶ್ನೆಗೆ ಉತ್ತರ ಮೂರನೆಯ ಸಮಸ್ಯೆಯಲ್ಲಿ ನೈಸರ್ಗಿಕ ಫ್ರೀಕ್ವೆನ್ಸಿಯಲ್ಲಿನ ಭಾಗಶಃ ಬದಲಾವಣೆಯು ಸ್ಟಿಫ್ನೆಸ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ದ್ರವ್ಯರಾಶಿ ಆಗಿರುತ್ತದೆ ಎಂದು ಪ್ರಶ್ನೆ ತೋರಿಸುತ್ತದೆ ಇದು ಡ್ಯಾಂಪ್ ಸರಳ ಹಾರ್ಮೋನಿಕ್ ಗೆ ಸರಿಸುಮಾರು ಒಂದು ಬೈ ಕ್ಯೂ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ಆರಂಭಿಕ ಹಂತವು ಆಗಿದ್ದು ನಾವು ಡ್ಯಾಂಪ್ಡ್ ಆಸಿಲೇಟರ್ ಫ್ರೀಕ್ವೆನ್ಸಿಯನ್ನು ಅನ್ಡ್ಯಾಂಪ್ ಆಸಿಲೇಟರ್ ಫ್ರೀಕ್ವೆನ್ಸಿಗೆ ಸಂಬಂಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇಲ್ಲಿಂದ ನಾವು ಕೆಲವು ಸರಳ ಕುಶಲತೆಯನ್ನು ಮಾಡಬೇಕಾಗಿದೆ ಇದಕ್ಕಾಗಿ ಪ್ರಾರಂಭ ಪಾಯಿಂಟ್ ನ ಮೊದಲು ನಾವು ನೋಡಿದ ಸೂತ್ರವಾಗಿದೆ ಆದ್ದರಿಂದ ಈ ಸಮೀಕರಣವನ್ನು ಸ್ವಲ್ಪ ಮರುಹೊಂದಿಸುತ್ತೇನೆ ಮತ್ತು ನಾನು ಸ್ಕ್ವೇರ್ ರೂಟ್ ಅನ್ನು ತೆಗೆದುಕೊಂಡರೆ ಒಮೆಗಾ ಬೈ ಒಮೆಗಾ ಜೀರೋ ಈಸ್ ಒನ್ ಮೈನಸ್ ಗಾಮಾ ಸ್ಕ್ವೇರ್ ಬೈ ಫೋರ್ ಎಂ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಫೋರ್ ಟು ದ ಪವರ್ ಹಾಫ್ ಸಿಗುತ್ತದೆ ಆದ್ದರಿಂದ ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ ಅನ್ನು ಇಲ್ಲಿ ಮಾಡೋಣ ನಾನು ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ ಮಾಡಿದರೆ ಒಂದು ಮೈನಸ್ ಗಾಮಾ ಸ್ಕ್ವೇರ್ ಎಂಟು ಎಂ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಸ್ಕ್ವೇರ್ ಪಡೆಯುತ್ತೇನೆ ಆದ್ದರಿಂದ ಈ ಬೈನಾಮಿಯಲ್ ನಂತಹ ಕಾರ್ಯಕ್ಕಾಗಿ ಎಕ್ಸ್ ಸಣ್ಣ ಆಗಿದ್ದರೆ ಒಂದು ಪ್ಲೇಸ್ ಕ್ಯೂ ಎಕ್ಸ್ ಎಂದರ್ಥ ಆದ್ದರಿಂದ ನೀವು ಮೊದಲ ಅವಧಿಯ ಕೊನೆಯಲ್ಲಿ ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ ಅನ್ನು ಕೊನೆಗೊಳಿಸಿದಾಗ ಇದು ಆಗುತ್ತದೆ ಅದು ನಾನು ಇಲ್ಲಿ ಏನು ಮಾಡಿದ್ದೇನೆ ಎಂಬುದು ನಿಖರವಾಗಿ ಮತ್ತು ಇಲ್ಲಿಂದ ಎಂಮೇಗಾ ಜೀರೋ ಬೈಗಾಮ ಇದು ಕ್ಯೂ ಎಂದು ಗುರುತಿಸುತ್ತೇವೆ ಮತ್ತು ಇನ್ನೊಂದು ಬದಿಯಲ್ಲಿ ಒಂದನ್ನು ತೆಗೆದುಕೊಳ್ಳಬಹುದು ನಾವು ಇದನ್ನೆಲ್ಲ ಮಾಡಿದರೆ ನಾವು ಒಮೆಗಾ ಒನ್ ಮೈನಸ್ ಒಮೆಗಾ ಜೀರೋ ಡಿವೈಡೆಡ್ ಬೈ ಒಮೆಗಾ ಜೀರೋ ಇ ಸಿ ಟು ಮೈನಸ್ ಒನ್ ಬೈ ಎ ಕ್ಯೂ ಸ್ಕ್ವೇರ್ ಆಗಿರುತ್ತದೆ ಪಡೆಯಲು ಶಕ್ತರಾಗುತ್ತೇವೆ ಗಮನಿಸಿ ಕ್ಯುಇಸಿ ಕ್ವಾಟು ಎಂ ಒಮೆಗಾ ಜೀರೋ ಗಾಮ ಮತ್ತು ಈಗ ಸ್ವಲ್ಪ ಮರುಹೊಂದಿಸುವಿಕೆಯೊಂದಿಗೆ ಒಮೆಗಾ ಜೀರೋ ಮೈನಸ್ ಒಮೆಗಾ ಒನ್ ಬೈ ಒಮೆಗಾ ಜೀರೋ ಆಗಿದ್ದು ನೈಸರ್ಗಿಕ ಫ್ರೀಕ್ವೆನ್ಸಿ ಎಲ್ಲಿನ ಭಾಗಶಃ ಬದಲಾವಣೆಯು ಒನ್ ಬೈ ಎ ಕ್ಯೂ ಸ್ಕ್ವೇರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅಗತ್ಯವಿರುವ ಉತ್ತರ ಮತ್ತು ಅಪ್ರಾಕ್ಸಿಮೇಷನ್ ಅನ್ನು ಇಲ್ಲಿ ಮಾಡಲಾಯಿತು ಬೈನೋಮಿಯಲ್ ಅಪ್ರಾಕ್ಸಿಮೇಷನ್ ಅನ್ವಯಿಸುತ್ತದೆ ಮುಂದಿನ ಸಮಸ್ಯೆಯೊಂದಿಗೆ ಪ್ರಾರಂಭಿಸೋಣ ಈ ಸಂದರ್ಭದಲ್ಲಿ ಒಂದು ದ್ರವ್ಯರಾಶಿಯನ್ನು ಡಿಸಿಪೇಟಿವ್ ಫೋರ್ಸ್ ಮೈನಸ್ ಗಾಮಾ ಟೈಮ್ಸ್ ವಿಗೆ ಸಮಾನವಾಗಿರುತ್ತದೆ ಇಲ್ಲಿ ವಿವೆಲಾಸಿಟಿ ಆಗಿದೆ ಆದರೆ ಅದು ಬೇರೆ ರೀತಿಯಲ್ಲಿ ರಿಸ್ಟೋರಿಂಗ್ ಫೋರ್ಸ್ ಟರ್ಮ್ ಹೊಂದಿಲ್ಲ ಆದರೆ ಅದು ಎಸೆಕ್ಸ್ ಟರ್ಮ್ ಅನ್ನು ಹೊಂದಿಲ್ಲ ಆದ್ದರಿಂದ ನಾವು ಈ ಸಮೀಕರಣವನ್ನು ಪರಿಹರಿಸಬೇಕಾಗಿದೆ ಸಮಯದ ಕ್ರಿಯೆಯಾಗಿ ಸ್ಥಳಾಂತರವನ್ನು ಕಂಡುಕೊಳ್ಳಬೇಕು ಆದ್ದರಿಂದ ನಾವು ಇದನ್ನು ಮಾಡೋಣ ಆದ್ದರಿಂದ ಸಾಮಾನ್ಯವಾಗಿ ಇದು ಡ್ಯಾಂಪ್ ಗೆ ಚಲನೆಯ ಸಮೀಕರಣವಾಗಿದೆ ಆದಾಗ್ಯೂ ಈ ಟರ್ಮ್ ಅಸ್ತಿತ್ವದಲ್ಲಿಲ್ಲ ಎಂದು ನಮಗೆ ಹೇಳಲಾಗಿದೆ ಆದ್ದರಿಂದ ಪರಿಣಾಮಕಾರಿಯಾಗಿ ಸಮೀಕರಣವು ಎಮೆಕ್ಸ್ ಡಬಲ್ ಡಾಟ್ ಪ್ಲೇಸ್ ಸೊನ್ನೆಗೆ ಸಮಾನವಾಗಿರುತ್ತದೆ ಮತ್ತು ನಾವು ಪರಿಹಾರಗಳನ್ನು ಕಂಡುಹಿಡಿಯಬೇಕು ಅಂದರೆ ನಾನು ಟಿ ನ ಎಕ್ಸ್ ಅನ್ನು ಕಂಡುಹಿಡಿಯಬೇಕು ಅದೇ ಪ್ರಶ್ನೆ ಆದ್ದರಿಂದ ಪರಿಹಾರದ ವಿಧಾನವು ಡಿಸಿಪೇಟಿವ್ ಹಾರ್ಮೋನಿಕ್ ಆಸಿಲೇಟರ್ ಅನ್ನು ಪರಿಹರಿಸಲು ನಾವು ಅಳವಡಿಸಿಕೊಂಡಿರುವ ತಂತ್ರವಾಗಿದೆ ಆದ್ದರಿಂದ ನಾವು ಪರಿಹಾರವನ್ನು ಊಹಿಸೋಣ ಎಕ್ಸ್ ಆದ್ದರಿಂದ ಟಿ ಎಂಬುದು ಕಾನ್ಸ್ಟೆಂಟ್ ಈ ವಿದ್ಯುತ್ ಆಲ್ಫಾ ಟಿ ಮತ್ತು ಈ ಆಲ್ಫಾವನ್ನು ನಿರ್ಧರಿಸಿದರೆ ಎಕ್ಸ್ ಡಾಟ್ ಆಫ್ ಟಿ ಬಂದು ಎ ಆಲ್ಫಾ ಈ ಪವರ್ ಆಲ್ಫಾ ಟಿ ಎಕ್ಸ್ ಡಬ ಡಾಟ್ ಆಫ್ ಟಿ ಅಂದರೆ ಎ ಆಲ್ಫಾ ಸ್ಕ್ವೇರ್ಇ ಪವರ್ ಆಲ್ಫಾ ಟಿ ಈಗ ನಾವು ಈ ಸಮೀಕರಣದಲ್ಲಿ ಈ ವಿಷಯಗಳನ್ನು ಹಿಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ನಾನು ಅದನ್ನು ಮಾಡಿದರೆ ಏಮ್ ಇಂಟು ಆಲ್ಫಾ ಸ್ಕ್ವೇರ್ ಈ ಪವರ್ ಆಲ್ಫಾ ಟಿ ಗಾಮಾ ಎ ಆಲ್ಫಾ ಈ ಪವರ್ ಆಲ್ಫಾ ಟಿ ಇದು ಜೀರೋಗೆ ಸಮಾನವಾಗಿರುತ್ತದೆ ಈ ಪವರ್ ಆಲ್ಫಾ ಟಿಯನ್ನು ಹೊರಗೆ ತೆಗೆದುಕೊಳ್ಳಬಹುದು ಈ ಸಮೀಕರಣಕ್ಕೆ ಮತ್ತು ಈ ಪವರ್ ಆಲ್ಫಾ ಟಿ ಆಲ್ಫಾ ಟಿ ಅನಿಯಂತ್ರಿತ ಮೌಲ್ಯಗಳು ಅಲ್ಲ ಆದ್ದರಿಂದ ಕಂಡೀಷನ್ ಈ ಕ್ವಾಂಟಿಟಿ ಸೊನ್ನೆಗೆ ಸಮಾನವಾಗಿರುತ್ತದೆ ಮತ್ತು ಈ ಸಮೀಕರಣದ ಎರಡೂ ಪದಗಳಲ್ಲಿ ಇದೆ ಎಂದು ನೋಡಿ ಅದನ್ನು ಸಹ ತೆಗೆದುಹಾಕಬಹುದು ಹಾಗಾಗಿ ನಾನು ಎಂ ಆಲ್ಫಾ ಸ್ಕ್ವೇರ್ ಪ್ಲೇಸ್ ಅನ್ನು ಗಾಮಾ ಆಲ್ಫಾ ಸೊನ್ನೆಗೆ ಮತ್ತು ಅದನ್ನು ಉದಾಹರಣೆಗೆ ಎಂ ನಿಂದ ಭಾಗಿಸಬಹುದು ಇದರಲ್ಲಿ ನಾವು ಆಲ್ಫಾ ರೂಟ್ ಅನ್ನು ತೆಗೆದುಕೊಳ್ಳುತ್ತೇವೆ ನಾನು ಆಲ್ಫಾ ಪ್ಲೇಸ್ ಗಾಮಾ ಬೈ ಎಂ ಅನ್ನು ಸೊನ್ನೆಗೆ ಸಮನಾಗಿಸುತ್ತೇವೆ ಆದ್ದರಿಂದ ಪರಿಹಾರಗಳು ಸುಲಭ ಎರಡೂ ಆಲ್ಫಾ ಸೊನ್ನೆ ಗೆ ಸಮಾನವಾಗಿರುತ್ತದೆ ಅಥವಾ ಆಲ್ಫಾ ಮೈನಸ್ ಗಾಮಾ ಕೆ ನಿಂದ ಸಮಾನವಾಗಿರುತ್ತದೆ ಆದ್ದರಿಂದ ಇವು ಆಲ್ಫಾದ ಎರಡು ಸಂಭಾವ್ಯ ಮೌಲ್ಯಗಳು ನಾನು ಈಗ ಇದನ್ನು ಸಮೀಕರಣಕ್ಕೆ ಆಗಿ ಪುನಃ ಜೋಡಿಸಬಹುದು ನಾನು ಈ ಪವರ್ ಆಲ್ಪಾಟಿಯನ್ನು ಊಹಿಸುವ ಸಮೀಕರಣಕ್ಕೆ ನಾನು ಆಲ್ಫಾವನ್ನು ಟಿ ನ ಜೀರೋ ಎಕ್ಸ್ಗೆ ಸಮನಾಗಿ ತೆಗೆದುಕೊಂಡರೆ ಅದು ಒಂದು ಸ್ಥಿರವಾಗಿರುತ್ತದೆ ಮತ್ತೊಂದೆಡೆ ಆಲ್ಫಾ ಮೈನಸ್ ಇಸ್ ಸಿ ಟು ಗಾಮಾ ಬೈ ಎಂ ಎಕ್ಸ್ ಆಫ್ ಟಿ ಇದು ಈ ಪವರ್ ಮೈನಸ್ ಗಾಮಾ ಎಂ ಇಂಟು ಟಿ ಆಗುತ್ತದೆ ಆದ್ದರಿಂದ ಇವು ಎರಡು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಮೀಕರಣಗಳು ಇವು ಎರಡು ಲೀನಿಯರ್ಲಿ ಇಂಡಿಪೆಂಡೆಂಟ್ ಪರಿಹಾರಗಳಾಗಿವೆ ನೀವು ಒಂದು ಕಾನ್ಸಟೆಂಟ್ ಅನ್ನು ಗುಣಿಸಿದಾಗ ಕೇವಲ ಒಂದರಿಂದ ಇನ್ನೊಂದನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಒಂದು ಕಾನ್ಸಟೆಂಟ್ ಆಗಿರುತ್ತದೆ ಅದು ಈಗಾಗಲೇ ಈ ಸಮೀಕರಣದಲ್ಲಿ ಇದೆ ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಸ್ಥಳಾಂತರಕ್ಕಾಗಿ ಸಾಮಾನ್ಯ ಪರಿಹಾರ ಈ ಪವರ್ ಏಕೆಂದರೆ ನಾವು ಎರಡನೇ ಆದೇಶವನ್ನು ಪರಿಹರಿಸುತ್ತಿದ್ದೇವೆ ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿದೆ ನಾವು ಎರಡು ಸ್ವತಂತ್ರ ಸ್ಥಿರಾಂಕಗಳನ್ನು ಹೊಂದಿರಬೇಕು ಮತ್ತು ಅದು ರಿಂದ ತೃಪ್ತಿ ಹೊಂದಿದ್ದು ಈ ದ್ರಾವಣದ ರೂಪ ನಾವು ಕೆಲವು ಆರಂಭಿಕ ಕಂಡೀಷನ್ಗಳನ್ನು ಹೊಂದಿದ್ದರೆ ನಾವು ಆ ಆರಂಭಿಕ ಸ್ಥಿತಿಯಲ್ಲಿ ಪ್ಲಗ್ ಮಾಡಬಹುದು ಮತ್ತು ಸ್ಥಿರಾಂಕಗಳಲ್ಲಿ ಒಂದನ್ನು ಕಡಿಮೆ ಮಾಡಬಹುದು ಉದಾಹರಣೆಗೆ ನಮಗೆ ಗೊತ್ತಿದೆ ಜೀರೋ ವೆಲಾಸಿಟಿಯ ಎಕ್ಸ್ ಡಾಟ್ ಟೈಮ್ ಜೀರೋನಲ್ಲಿ ಇದು ವಿ ಜೀರೋಗೆ ಸಮಾನವಾಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಕಾನ್ಸ್ಟೆಂಟ್ನಲ್ಲಿ ಒಂದು ಅನ್ನು ತೆಗೆದುಹಾಕಬಹುದು ನಾನು ಇಲ್ಲಿ ಟಿ ನ ಮೊದಲ ಎಕ್ಸ್ ಡಾಟ್ ಅನ್ನು ಕಂಡುಹಿಡಿಯಬೇಕು ಎಕ್ಸ್ ಡಾಟ್ ಟಿ ಬಿ ಅನ್ನು ಮೈನಸ್ ಗಾಮಾ ಬೈ ಎಂ ಇಂಟು ಇ ಪವರ್ ಮೈನಸ್ ಗಾಮಾ ಬೈ ಎಂ ಇಂಟು ಟಿ ಆಗುತ್ತದೆ ಮತ್ತು ನಾನು ಎಕ್ಸ್ ಡಾಟನ್ನು ಸೊನ್ನೆ ಎಂದು ಹಾಕಿದರೆ ಸೊನ್ನೆಗೆ ಸಮನಾಗಿರದಿದ್ದರೆ ನಾನು ಮೈನಸ್ ಗಾಮಾಕ್ಕೆ ಬೈ ಎಂ ಇ ಸಿ ಕೋಟು ಸೊನ್ನೆ ಆಗುತ್ತದೆ ಮತ್ತು ಈ ಕಾನ್ಸ್ಟೆಂಟ್ ಬಿ ಇ ಸಿ ಕೋಟು ಮೈನಸ್ ಎಂಬಿ ಜೀರೋ ಬೈಗಾಮ ಎಂದು ಸೂಚಿಸುತ್ತದೆ ಆದ್ದರಿಂದ ನನ್ನ ಪರಿಹಾರವು ಎ ಮೈನಸ್ ಎಂಬಿ ಜೀರೋ ಬೈಗಾಮ ಎಂಟು ಇ ಪವರ್ ಮೈನಸ್ ಗಾಮ ಬೈಎಂಟಿ ಆಗಿರುತ್ತದೆ ಆದ್ದರಿಂದ ಇದು ಒಂದು ಪರಿಹಾರವಾಗಿದ್ದು ಇದು ಆರಂಭಿಕ ಪರಿಸ್ಥಿತಿಗಳಲ್ಲಿ ಒಂದಾಗಿದೆ ಆದ್ದರಿಂದ ಇನ್ನು ನಾವು ಇನ್ನೂ ಒಂದು ಕಾನ್ಸೆಂಟ್ನೊಂದಿಗೆ ಉಳಿದಿದ್ದೇವೆ ಮತ್ತು ಅದನ್ನು ಇಲ್ಲಿ ನಿರ್ಧರಿಸಬಹುದು ನಾವು ಇನ್ನೂ ಒಂದು ಆರಂಭಿಕ ಕಂಡೀಷನ್ ಅನ್ನು ಹೊಂದಿದ್ದರೆ ಆದ್ದರಿಂದ ನೀವು ಸಾಮಾನ್ಯವಾಗಿ ಯಾವುದೇ ಸಮಸ್ಯೆಗೆ ಅನುಸರಿಸಬಹುದಾದ ಈ ರೀತಿಯ ಸಾಮಾನ್ಯ ತಂತ್ರ ನೀವು ಎರಡು ಅಂತಹ ಕಾನ್ಸೆಂಟ್ಗಳನ್ನು ಹೊಂದಿದ್ದರೆ ಅವುಗಳನ್ನು ನಿರ್ಧರಿಸಲು ನಿಮಗೆ ಎರಡು ಸ್ವತಂತ್ರ ಕಂಡೀಷನ್ನ ಅಗತ್ಯವಿದೆ ಮತ್ತು ಈ ಸಮಸ್ಯೆಯ ಬಗ್ಗೆ ನೀವು ಸ್ವಲ್ಪ ಹೆಚ್ಚು ದೈಹಿಕವಾಗಿ ಯೋಚಿಸಿದರೆ ಗಣಿತದ ಸಮಸ್ಯೆಯಾಗಿ ಅದು ರಿಸ್ಟೋರಿಂಗ್ ಫೋರ್ಸ್ ಟರ್ಮ್ ಅಲ್ಲ ಎಂದು ಹೇಳುತ್ತದೆ ಇದರರ್ಥ ನೀವು ಮೊದಲ ಸ್ಥಾನದಲ್ಲಿ ಫ್ರೀಕ್ವೆನ್ಸಿಗಳನ್ನು ನಡೆಸಲಿದ್ದೀರಿ ಮತ್ತು ನಾವು ಪಡೆದ ಪರಿಹಾರಗಳನ್ನು ನೀವು ನೋಡಿದಾಗ ಇದು ಅಥವಾ ಅದು ಅವುಗಳು ಆಸಿಲೇಟರಿ ಪರಿಹಾರಗಳಲ್ಲ ಆದ್ದರಿಂದ ಇದು ಎಕ್ಸಪೊನ್ನೆಷಿಯಲ್ಲಿ ಡಿಕೆಯಿಂಗ್ ಸಲ್ಯೂಷನ್ ಆದ್ದರಿಂದ ಇದು ಎಕ್ಸಪೋನ್ನೆಷಿಯಲ್ಲಿ ಡಿಕೆಯಿಂಗ್ ಸಲ್ಯೂಷನ್ ಆಗಿದೆ ಆದ್ದರಿಂದ ರಿಸ್ಟೋರಿಂಗ್ ಫೋರ್ಸ್ ಟರ್ಮ್ನ ಅನುಪಸ್ಥಿತಿಯಲ್ಲಿ ನೀವು ಫ್ರೀಕ್ವೆನ್ಸಿಗಳನ್ನು ಪಡೆಯಲು ಆಗುವುದಿಲ್ಲ ಮತ್ತು ಪರಿಹಾರಗಳು ಆ ನಿರೀಕ್ಷೆಯೊಂದಿಗೆ ಬಹಳ ಹೊಂದಿಕೆಯಾಗುತ್ತದೆ ಈ ಮಾಡ್ಯೂಲ್ನ ಕೊನೆಯ ಸಮಸ್ಯೆ ಸಮಸ್ಯೆಯಿಲ್ಲದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ ಡ್ಯಾಂಪ್ಡ್ ಆಸಿಲೇಟರ್ಗೆ ನೀಡಲಾದ ಸಮೀಕರಣವನ್ನು ನಾವು ಹೊಂದಿದ್ದೇವೆ ಅದು ಡಬಲ್ ಡಾಟ್ ಟು ವೈ ಡಾಟ್ ಪ್ಲಸ್ ಟೆನ್ ಇದು ಜೀರೋ ಗೆ ಸಮಾನವಾಗಿರುತ್ತದೆ ಮತ್ತು ಎರಡು ಆರಂಭಿಕ ಕಂಡೀಷನ್ಗಳನ್ನು ನೀಡಲಾಗಿದೆ ನಾವು ಕೇವಲ ಎಕ್ಸ್ಪ್ಲಿಸಿಟ್ ಪರಿಹಾರವನ್ನು ಬರೆಯಬೇಕಾಗಿದೆ ಡ್ಯಾಂಪ್ಡ್ ಗಾಗಿ ಚಲನೆಯ ಸಮೀಕರಣದಿಂದ ಪ್ರಾರಂಭಿಸೋಣ ಡಬಲ್ ಡಾಟ್ ಪ್ಲಸ್ ಗಾಮ ವೈ ಡಾಟ್ ಪ್ಲಸ್ ವೈ ಇದು ಜೀರೋಗೆ ಸಮಾನವಾಗಿರುತ್ತದೆ ಮತ್ತು ನಾನು ಅದನ್ನು ನಿಂದ ಭಾಗಿಸುತ್ತೀನಿ ಆದ್ದರಿಂದ ನಾನು ಅದನ್ನು ಇಲ್ಲಿ ನೀಡಲಾದ ಸಮೀಕರಣಕ್ಕೆ ಹೋಲುವ ಹಾಗೆ ಮಾಡಬಹುದು ಆದ್ದರಿಂದ ಇದು ಡಬಲ್ ಡಾಟ್ ಪ್ಲಸ್ ಗಾಮ ಎಂ ನಿಂದ ಎರಡು ನಿಂದ ಪ್ಲಸ್ ಗಳು ಸೊನ್ನೆಗೆ ಸಮಾನವಾಗಿರುತ್ತದೆ ಈಗ ನೀವು ಸಮೀಕರಣದ ಈ ರೂಪವನ್ನು ನೋಡಿದಾಗ ಮತ್ತು ಇಲ್ಲಿ ನೀಡಲಾದ ಈ ಸಮೀಕರಣವು ನಿಖರವಾಗಿ ಒಂದೇ ಆಗಿದ್ದರೆ ಗಾಮಾ ಬೈಎಂಇಸ್ ಈಕ್ವೋ ಟು ಟು ಮತ್ತು ಎಸ್ಬೈಎಂಇಸ್ ಈಕ್ವೋ ಟು ಟೆನ್ ಹೊಂದಿಕೆಯನ್ನು ಮಾಡಿದರೆ ಆದ್ದರಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳುವ ಮೊದಲು ನಾವು ಯಾವ ರಿಜೈಮ್ ಅನ್ನು ಹೊಂದಿದ್ದೇವೆ ಎಂಬುದನ್ನು ನಾವು ಕಂಡುಹಿಡಿಯಬೇಕು ನಾವು ಹೆವಿ ಡ್ಯಾಂಪಿಂಗ್ ರೆಜೀಮ್ ಅಥವಾ ಕ್ರಿಟಿಕಲ್ ಡ್ಯಾಂಪಿಂಗ್ ರೆಜೀಮ್ ಅಥವಾ ಡ್ಯಾಂಪ್ಡ್ ಆಸಿಲೇಟಿಂಗ್ ರೆಜೀಮ್ನಲ್ಲಿದ್ದೇವೆ ಮತ್ತು ನಿರ್ಧಾರಿತ ನಿಯತಾಂಕಗಳಿಂದ ಅದನ್ನು ನಿರ್ಧರಿಸುತ್ತೇವೆ ಅಲ್ಲಿ ಆಸಕ್ತಿಯ ಕ್ವಾಂಟಿಟಿಯನ್ನು ಡೆಲ್ಟಾ ಎಂದು ಕರೆಯೋಣ ಇದು ಗಾಮಾ ಸ್ಕ್ವೇರ್ ಬೈ ಫೋರ್ ಎಂ ಸ್ಕ್ವೇರ್ ಮೈನಸ್ ಎಸ್ ಬೈ ಎಂ ಆಗಿರುತ್ತದೆ ಹಾಗಾಗಿ ನಾನು ಇಲ್ಲಿ ಸಂಖ್ಯೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಗಾಮಾ ನಿಂದ ಎರಡು ಆದ್ದರಿಂದ ಇದು ಫೋರ್ ಬೈ ಫೋರ್ ಒನ್ ಮೈನಸ್ ಎಸ್ ಬೈ ಎಂಇಸ್ ಟೆನ್ ಆಗಿದೆ ಆದ್ದರಿಂದ ಅದು ಮೈನಸ್ ನೈನ್ ಆದ್ದರಿಂದ ಡೆಲ್ಟಾದ ಕ್ವಾಂಟಿಟಿ ಆಗಿದೆ ಸೊನ್ನೆ ಗಿಂತ ಕಡಿಮೆ ಆದ್ದರಿಂದ ನಾವು ಆಸಿಲೇಟರಿ ಪರಿಹಾರಗಳನ್ನು ನೋಡಬೇಕೆಂದು ನಿರೀಕ್ಷಿಸಬೇಕು ಆದ್ದರಿಂದ ಇದು ಡ್ಯಾಂಪ್ಡ್ ಆಗಿರುವ ಆಸಿಲೇಟಿಂಗ್ ಸಲ್ಯೂಷನ್ ಆಗಿರುತ್ತದೆ ಆದ್ದರಿಂದ ಸಮಸ್ಯೆಯ ನಿಯತಾಂಕಗಳಿಂದ ನೀವು ಭಾರಿ ಡ್ಯಾಂಪಿಂಗ್ ಅಥವಾ ಕ್ರಿಟಿಕಲ್ ಡ್ಯಾಂಪಿಂಗ್ ಅಥವಾ ಡ್ಯಾಂಪ್ಡ್ ಆಸಿಲೇಷನ್ಗಳಲ್ಲಿದ್ದೀರಿಯೇ ಎಂದು ನೀವು ನಿರ್ಧರಿಸಬಹುದು ಆದ್ದರಿಂದ ಇಲ್ಲಿ ನಾವು ಡ್ಯಾಂಪ್ಡ್ ಆಸಿಲೇಷನ್ಗಳ ರೆಜೀಮ್ನಲ್ಲಿದ್ದೇವೆ ಮುಂದಿನ ಹಂತದ ಪರಿಹಾರಗಳನ್ನು ಬರೆಯಿರಿ ನಾವು ಆಸಿಲೇಟರಿ ಆಡಳಿತ ಅಥವಾ ಡ್ಯಾಂಪ್ಡ್ ಆಸಿಲೇಟರಿ ನಲ್ಲಿರುವುದರಿಂದ ನಮಗೆ ಪ್ರಸ್ತುತವಾಗಲಿರುವ ಪರಿಹಾರವನ್ನು ಇಲ್ಲಿ ನೀಡಲಾಗಿದೆ ಮತ್ತು ಎರಡು ಕಾನ್ಸ್ಟೆಂಟ್ಗಳೊಂದಿಗೆ ಒಂದು ಮತ್ತು ಸಿ ಎರಡು ಎರಡು ಮಾರ್ಗಗಳನ್ನು ಹೊಂದಿದೆ ಎಂದು ನೀವು ನೋಡುತ್ತೀರಿ ಈಗ ನಾವು ಸಮಸ್ಯೆಯ ನಿಯತಾಂಕಗಳಿಂದ ಸಂಖ್ಯೆಗಳನ್ನು ಪ್ಲಗ್ ಮಾಡಬಹುದು ಮತ್ತು ನಾನು ಅದನ್ನು ಮಾಡಿದರೆ ನನ್ನ ಪರಿಹಾರವನ್ನು ಈ ಕೆಳಗಿನಂತೆ ಬರೆಯಲು ನನಗೆ ಸಾಧ್ಯವಾಗುತ್ತದೆ ಒಮ್ಮೆ ನಾನು ನ ಪರಿಹಾರವನ್ನು ಬರೆದಿದ್ದೇನೆ ನಾನು ವೈ ಗೆ ಪರಿಹಾರವನ್ನು ಸಹ ಬರೆಯಬಹುದು ನನ್ನ ಬಲಿ ವೈ ಟಿ ಮತ್ತು ಡಾಟ್ ಆಫ್ ಟಿನ ಈಕ್ವೇಶನ್ ಇದೆ ಮತ್ತು ನಾವು ಎರಡು ಆರಂಭಿಕ ಸ್ಥಿತಿಯನ್ನು ಹೊಂದಿದ್ದೇವೆ ಇದು ವೈ ಆಫ್ ಜೀರೋ ಇದು ಫೋರ್ ಮತ್ತು ಡಾಟ್ ಆಫ್ ಜೀರೋ ಈಕ್ವಟು ಮೈನಸ್ ಫೋರ್ ಆಗಿರುತ್ತದೆ ನಾನು ಈ ಪರಿಹಾರಗಳನ್ನು ಪ್ಲಗ್ ಮಾಡಲು ಬಯಸುತ್ತೇನೆ ಈ ಕೆಲವು ಎರಡು ಪರಿಹಾರಗಳಲ್ಲಿ ವೈ ಸೊನ್ನೆ ಸಿ ಒಂದು ಪ್ಲಸ್ ಸಿ ಎರಡಕ್ಕೆ ಸಮಾನವಾಗಿರುತ್ತದೆ ಮತ್ತು ಮೊದಲ ಆರಂಭಿಕ ಸ್ಥಿತಿಯ ಪ್ರಕಾರ ಇದು ನಾಲ್ಕಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಅದು ಇಲ್ಲಿಂದ ಅನುಸರಿಸುತ್ತದೆ ಮತ್ತು ವೈ ಡಾಟ್ ಆಫ್ ಜೀರೋ ನಾನು ಈ ಸಮೀಕರಣದಲ್ಲಿ ಟಿ ಈಕ್ವಲ್ ಟು ಜೀರೋನಲ್ಲಿ ಇರಿಸಿದರೆ ನಾನು ಈ ಈಕ್ವೇಶನ್ ಅನ್ನು ಡಾಟ್ ಆಫ್ ಜೀರೋಗೆ ಹೊಂದಿದ್ದೇನೆ ಮತ್ತು ಈ ಆರಂಭಿಕ ಸ್ಥಿತಿಯ ಪ್ರಕಾರ ಇದು ಮೈನಸ್ ಫೋರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನಿಮಗೆ ಒಂದು ಪ್ಲಸ್ ಸಿ ಎರಡಕ್ಕೆ ಸಮನಾಗಿರುತ್ತದೆ ಎಂದು ನೀಡುತ್ತದೆ ಆದರೆ ಜೀರೋನಲ್ಲಿನ ಈ ಎರಡನೇ ಸ್ಥಿತಿಯು ನಿಮಗೆ ಸಂಕೀರ್ಣ ಸಂಖ್ಯೆಯನ್ನು ನೀಡುತ್ತದೆ ಮತ್ತು ಆದರೆ ಆರಂಭಿಕ ಸ್ಥಿತಿಯು ರಿಯಲ್ ನಂಬರ್ ಆಗಿರಬೇಕು ಎಂದು ಹೇಳುತ್ತದೆ ಅದು ಮೈನಸ್ ಗೆ ಸಮನಾಗಿರಬೇಕು ಆದ್ದರಿಂದ ಇದನ್ನು ನಾವು ನಿಜವಾದ ಭಾಗಗಳು ಮತ್ತು ಕಾಲ್ಪನಿಕ ಭಾಗಗಳನ್ನಾಗಿ ಸಮನಾಗಿಸಬಹುದು ಆದ್ದರಿಂದ ಇದು ನನಗೆ ಮೈನಸ್ ಸಿ ಒನ್ ಪ್ಲಸ್ ಸಿ ಟು ಮೈನಸ್ ಫೋರ್ ಗೆ ಸಮಾನವಾಗಿರುತ್ತದೆ ಅದು ನಾವು ಪಡೆದ ಸ್ಥಿತಿಯಂತೆಯೇ ಇರುತ್ತದೆ ಮತ್ತು ಎರಡನೆಯದು ತ್ರೀ ಐ ಟು ಸಿ ಒನ್ ಮೈನಸ್ ಸಿ ಟು ಇದು ಜೀರೋಗೆ ಸಮಾನವಾಗಿರುತ್ತದೆ ಏಕೆಂದರೆ ಆರಂಭಿಕ ಸ್ಥಿತಿಯಲ್ಲಿ ಯಾವುದೇ ಕಾಲ್ಪನಿಕ ಭಾಗ ಇಲ್ಲ ಆದ್ದರಿಂದ ಸಿಒಂದು ಸಿ ಗೆ ಸಮಾನವಾಗಿರುತ್ತದೆ ಎಂದು ಇದು ಸೂಚಿಸುತ್ತದೆ ಸಿ ಎರಡು ಆದ್ದರಿಂದ ನಾವು ಅದನ್ನು ಹಾಕಬೇಕಾಗಿದೆ ಒಂದು ಸಿ ಎರಡಕ್ಕೆ ಸಮಾನವಾಗಿರುತ್ತದೆ ಎಂದು ಹೇಳೋಣ ಮತ್ತು ಇದು ಕೇವಲ ಸಿ ಗೆ ಸಮಾನವಾಗಿರುತ್ತದೆ ಇದರಲ್ಲಿ ಇದು ಟೂ ಸಿ ಇದು ಫೋರ್ ಅಥವಾ ಸಿ ಇದು ಎರಡಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಸ್ಥಿರಾಂಕ c ಸೀಗೆ ಸಮನಾಗಿರುತ್ತದೆ ಸೀಗೆ ಎರಡು ಸಮಾನವಾಗಿರುತ್ತದೆ ಇದು ಎರಡು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಈ ಸ್ಥಿರಾಂಕಗಳನ್ನು ಈಗ ನಿರ್ಧರಿಸಿದ್ದೇವೆ ಉಳಿದಿರುವ ಪರಿಹಾರವನ್ನು ಸ್ಪಷ್ಟವಾಗಿ ಬರೆಯಿರಿ ಆದ್ದರಿಂದ ಇದು ಹಿಂದೆ ನಾವು ಬರೆದ ಎಕ್ಸ್ಪ್ಲಿಸಿಟ್ ಟರ್ಮ್ ಆಗಿದೆ ಸಮಯ ಪ್ರಕ್ರಿಯೆಯಾಗಿ ಸ್ಥಳಾಂತರಕ್ಕೆ ನಿರ್ಧರಿಸದ ಸ್ಥಿರಾಂಕಗಳು ಸಿ ಒಂದು ಮತ್ತು ಸಿ ಎರಡು ಮತ್ತು ಇದು ಸಮನಾಗಿರುತ್ತದೆ ಎಂದು ನಮಗೆ ಈಗ ತಿಳಿದಿದೆ ಎರಡು ಎರಡು ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಮ್ಮ ಎಕ್ಸ್ಪ್ಲಿಸಿಟ್ ಪರಿಹಾರವು ಟಿನ ವೈ ಆಗಿರುತ್ತದೆ ಈ ಪವರ್ ಮೈನಸ್ ಟಿ ಟು ಇ ಪವರ್ ತ್ರೀ ಐಟಿ ಪ್ಲಸ್ ಟು ಇ ಪವರ್ ಮೈನಸ್ ತ್ರೀ ಐಟಿಗೆ ಸಮಾನವಾಗಿರುತ್ತದೆ ಈಗ ನೀವು ಅದನ್ನು ಸ್ವಲ್ಪ ಹೆಚ್ಚು ಸರಳಗೊಳಿಸಬಹುದು ಎರಡ ಅನ್ನು ಹೊರಗೆ ತೆಗೆದುಕೊಳ್ಳಬಹುದು ಮತ್ತು ಎರಡು ಇಂಟು ಇ ಪವರ್ ಮೈನಸ್ ಪಡೆಯಬಹುದು ಮತ್ತು ಇದು ಅದನ್ನು ಎರಡರಿಂದ ಗುಣಿಸಿದಾಗ ಮತ್ತು ವಿಭಜಿಸಿದಾಗ ನಂತರ ಕ್ವಾಂಟಿಟಿ ಇಲ್ಲಿ ಒಂದು ಕಾಸ್ ಫಂಕ್ಷನ್ ಆದ್ದರಿಂದ ನಾವು ತುಂಬಾ ಕಾಂಪ್ಯಾಕ್ಟ್ ಫಲಿತಾಂಶವನ್ನು ಬರೆಯಬಹುದು ಇದರ ಪರಿಣಾಮವಾಗಿ ನ ಇ ವೈ ಫೋರ್ ಇಂಟು ಇ ಪವರ್ ಮೈನಸ್ ಟಿ ಮಲ್ಟಿಪ್ಲೈ ಬೈಕಾಸ್ ಟಿಗೆ ಸಮಾನವಾಗಿರುತ್ತದೆ ಇದು ಅಂತಿಮ ಫಲಿತಾಂಶವಾಗಿದ್ದು ಅದರ ಕಾಂಪ್ಯಾಕ್ಟ್ ರೂಪದಲ್ಲಿರುತ್ತದೆ ಆದ್ದರಿಂದ ಈ ಸಮಸ್ಯೆಗೆ ನೀಡಲಾದ ನಿಯತಾಂಕಗಳ ಆಧಾರದ ಮೇಲೆ ನಾವು ನಿರೀಕ್ಷಿಸಿದ ಡಿಸಿಪೇಟಿವ್ ಭಾಗ ಮತ್ತು ಆಸಿಲೇಟರಿ ಭಾಗವನ್ನು ಇದು ಹೊಂದಿದೆ ಎಂದು ನೀವು ಗಮನಿಸಬಹುದು ಆದ್ದರಿಂದ ಈ ಐದು ಸಮಸ್ಯೆಗಳೊಂದಿಗೆ ನಾನು ಈ ಸೆಷನ್ ಅನ್ನು ಮುಕ್ತಾಯಗೊಳಿಸುತ್ತೇನೆ ಆದರೆ ಅಸೈನ್ಮೆಂಟ್ಗೆ ನೀಡಲಾಗುವ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ